ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಹಾಗೂ ಸ್ವಾಗತ ನಮ್ಮ ಅಡುಗೆ ಮನೆಗೆ. ಸಭಿಕೋ ಪ್ಯಾರ್ ಭರ ನಮಸ್ಕಾರ ಔರ್ ಸ್ವಾಗತ ಹೈ ಹಮಾರೆ ಕಿಚನ್ ಮೇ. ಶಕರ್ಕಂದ್ ಖೀರ್ ಅಥವಾ ಗೆಣಸಿನ ಪಾಯಸ ಅನ್ಬೋದು. ಏ ಹೇ ಆಜ್ ಕಾ ಡಿಶ್ ಆಫ್ ದ ಡೇ, ಇದು ಇವತ್ತಿನ ಡಿಶ್ ಆಫ್ ದ ಡೇ. ಇದಕ್ಕೆ ಬೇಕಾದಂಥ ಸಾಮಗ್ರಿ ಹಾಗೂ ರಿಟರ್ನ್ ರೆಸಿಪಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಇಸ್ಕೆ ಲೇ ಜೋ ಸಾಮಗ್ರಿ ಚಹಿಯೇ ವೋ ಔರ್ ರಿಟರ್ನ್ ರೆಸಿಪಿ ಆಪ್ಕೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇ ಮಿಲ್ ಜಾಯಂಗೆ. ಅರ್ಧ ಕೆ ಜಿ ಗೆಣಸನ್ನು ನಾವು ಸಿಪ್ಪೆನ ತೆಗೆದು ನೀಟಾಗಿ ತೊಳೆದು ಅದನ್ನು ಹೆರ್ಚಿಟ್ಕೊಂಡು ಬಿಡೋಣ. ಇದನ್ನು ಈ ಅದ ಕಿಲೋ ಶಕ್ಕರ್ಕಂದ್ ಹೇ ಇಸ್ಕೋ ಹಮ್ ಅಚ್ಚೆಸೆ ಪೀಲ್ ಕರೆಂಗೆ ಔರ್ ಧೋಕೆ ಇಸ್ಕೋ ಅಚ್ಚೆಸೆ ಕಸ್ಕೆ ರಖ ದೇಂಗೆ. ಕದ್ದು ಕಸ್ಕರ್ಕೆ ಹೆರ್ಚಿದ ಮೇಲೆ ಅದು ಈ ರೀತಿ ಕಾಣುತ್ತೆ. ಕದ್ದು ಕಸ್ಕರ್ನಿಕೆ ಬಾದ್ ಏ ಇಸ್ ತರಸೆ ದಿಕ್ಕೀಗ ಹಮರ ಶಕ್ಕರ್ಕಂದ್. ಇದಕ್ಕೆ ಒಂದು ಕಪ್ಪು ಹಾಲಿನ ಪೌಡರ್ ಬೇಕು. ಇಸ್ಕೆಲಿ ಏಕ್ ಕಪ್ ದೂಧ್ ಕಾ ಪೌಡರ್ ಚಹಿ ಹಮೆ. ಒಂದು ಅರ್ಧ ಕಪ್ಪು ಕುಟ್ಟಿಟ್ಟಿರುವಂಥ ಬೆಲ್ಲ ಬೇಕು. ಏಕ್ ಔರ್ ಆಧಾ ಕಪ್ ಹಮೆ ಗುಡ್ ಚಹಿ ಜಿಸ್ಕೋ ಹಮ್ನೆ ಕೂಟ್ಕೆ ರಕ್ಕ ಹೇ. ಎರಡು ಟೇಬಲ್ ಸ್ಪೂನು ತುಪ್ಪ ಬೇಕು. ದೋ ಟೇಬಲ್ ಸ್ಪೂನ್ ಹಮೆ ಘೀ ಚಹಿಯೆ. ಅರ್ಧ ಟೀ ಚಮಚ ಹಸಿರು ಏಲಕ್ಕಿ ಪುಡಿ ಬೇಕು. ಅರ್ಧ ಟೀ ಚಮಚ್ ಹಮೆ ಹರಿ ಇಲಾಯಚಿ ಕಾ ಪೌಡರ್ ಚಹಿಯೆ. 50 ಗ್ರಾಮ್ ಕಾಜು ಲಿಯಾ ಹೇ ಔರ್ 50 ಗ್ರಾಮ್ ಕಿಶ್ಮಿಶ್ ಲಿಯಾ ಹೇ. 50 ಗ್ರಾಮು ಗೋಡಂಬಿ ಮತ್ತು 50 ಗ್ರಾಮು ಒಣದ್ರಾಕ್ಷಿ ಬೇಕು. ಇದಕ್ಕೆ ಒಂದು ಅರ್ಧ ಕಪ್ಪು ಬೆಚ್ಚನೆಯ ನೀರು ಬೇಕು. ಏಕ್ ಔರ್ ಆಧ ಕಪ್ ಹಮೇ ಗುನ್ಗುನ್ ಅಭಿ ಇಸ್ ಗುನ್ಗುನ ಪಾನಿ ಮೇ ಹಮ್ ದೂಧ್ ಪೌಡರ್ ಡಾಲೆಂಗೆ ಔರ್ ಇಸ್ಕೋ ಅಚ್ಚೆಸೆ ಮಿಲಾ ಲೇಂಗೆ. ಧ್ಯಾನ ರಕ್ಕೀಗ ಕಿ ಗೋಯ್ ಗುಟ್ಲಿಯಾ ನಾ ಬಚೆ. ಈ ಬೆಚ್ಚನೆಯ ನೀರಿಗೆ ನಾವು ಈಗ ಹಾಲಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಯಾವುದೇ ರೀತಿಯ ಗಂಟು ಉಳಿದೇ ಇರೋಂಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಎತ್ತಿಡೋಣ ಸೈಡ್ಗೆ. ಇಸ್ಕೋ ಹಮ್ ಸೈಡ್ ಮೇ ರಕ್ಕಂಗೆ ಬಾದ್ ಮೇ ಇಸ್ಕೋ ಇಸ್ತೇಮಾಲ್ ಕರೆಂಗೆ. ನೋಡಿ ಈ ರೀತಿ ಯಾವುದೇ ಗಂಟನು ಉಳಿಬಾರ್ದು. ಇಸ್ ತರಸೆ ಕೊಯಿ ಗುಟ್ಲಿಯಾ ನಹಿ ಬಚನಾ ಚಹಿಯೆ. ಇಸಿಲೇ ಗುನ್ಗುನ ಪಾನಿ ಇಸ್ತೇಮಾಲ್ ಕರ್ತೆ ಹೇ. ಈಗ ಒಂದು ದಪ್ಪನೆಯ ತಳ ಇರುವಂಥ ಒಂದು ಪಾತ್ರೆಯಲ್ಲಿ ತುಪ್ಪನ ಕರಗಿಸ್ಕೊಂಬಿಡೋಣ. ಮೋಟಾ ಸಾ ಪ್ಯಾನ್ ಲೇಂಗೆ ಅವ್ರ ಉಸ್ಮೇ ಘೀ ಡಾಲ್ಕೆ ಇಸ್ಕೋ ಪಿಗ್ಲಾ ದೇಂಗೆ. ಇದಕ್ಕೆ ಈಗ ಗೋಡಂಬೆನ ಹಾಕಿ ಕರೆದು ಬಿಡೋಣ. ಇಸ್ಮೇ ಅಭಿ ಹಮ್ ಕಾಜು ತಲ್ಲೇಂಗೆ. ಏ ಜಬ್ ತಕ್ ಗೋಲ್ಡನ್ ಬ್ರೌನ್ ನಾ ಹೋ ಜಾಯ್ ತಬ್ ತಕ್ ಇಸ್ಕೋ ಫ್ರೈ ಕರ್ ಲೇನಾ ಹೇ ಔರ್ ಇಸ್ಕೋ ಊಟ ಹಾಕಿ ಸೈಡ್ ಮೇ ರಖನಾ ಹೇ. ಇದನ್ನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಕರೆದ್ಕೊಂಬಿಡಿ. ಕರೆದ್ಕೊಂಡು ಇದನ್ನ ತೆಗೆದು ಒಂದು ಬಟ್ಲಲ್ಲಿ ಸೈಡಲ್ಲಿ ತಿಕ್ಕೊಂಬಿಡಿ. ಇಸ್ಕೋ ಹಮ್ ಲಾಸ್ಟ್ ಮೇ ಯೂಸ್ ಕರೆಂಗೆ, ಲೇಕಿನ್ ಪೆಹ್ಲೇ ತಲ್ಲೆಂಗೆ. ಇದನ್ನ ನಾವು ಕೊನೆಯಲ್ಲಿ ಯೂಸ್ ಮಾಡ್ತೀವಿ, ಉಪಯೋಗಿಸೋಣ, ಆದರೆ ಇವಾಗಲೇ ಕರೆದಿಟ್ಕೊಂಬಿಡೋಣ ಇದನ್ನ. ಇವಾಗ ಇದಕ್ಕೆ ಒಣದ್ರಾಕ್ಷಿನ ಹಾಕ್ಬಿಡೋಣ. ಅಭಿ ಇಸ್ಮೇ ಹಮ್ ಕಿಶ್ಮಿಶ್ ಕೊಬ್ಬಿ ತಲ್ಲೆಂಗೆ ಈಸಿ ಘೀಮೆ. ಇದೇ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಒಣದ್ರಾಕ್ಷಿನ ಚೆನ್ನಾಗಿ ಕರೆದಿಟ್ಕೊಂಬಿಡ್ಬೇಕು. ಇದನ್ನು ಆ ಗೋಡಂಬಿ ತೆಗೆದಿದ್ವಲ್ಲ ಅದೇ ಬಟ್ಲಲ್ಲಿ ಎತ್ತಿಟ್ಕೊಂಬಿಡಿ. ಜಿಸ್ ಕಟೋರಿ ಮೇ ಹಮ್ನೆ ತಲೆ ಹೋಗಿ ಕಾಜುಕು ರೊಕ್ಕತ ಉಸಿ ಕಟೋರಿ ಮೇ ಅಭಿ ಹಮ್ ಇಸ್ ಕಿಶ್ಮಿಶ್ ಕೊಬ್ಬಿ ನಿಕಾಲ್ಕೆ ಸೈಡ್ ಮೇ ರಖ ದೇಖ್ತೆ ಹೇ. ಈಗ ಅದೇ ಪಾತ್ರೆಯಲ್ಲಿ ನಾವು ಗೆಣಸನ್ನ ಏನು ಹೆರ್ಚಿಟ್ಕೊಂಡಿದ್ವೋ ಅದನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಂಬಿಡೋಣ. ಅಭಿ ಉಸಿ ಪ್ಯಾನ್ ಮೇ ಅವ್ರ ಉಸಿ ಘೀ ಮೇ ಹಮ್ ಏ ಜೋ ಕದ್ದು ಕಸ್ಕರ್ ಕರ್ಕಿ ರಕ ಹುವ ಶಕರ್ಕಂತ ಉಸ್ಕೋ ಬಿ ಇಸ್ಮೇ ಡಾಲ್ಕೆ ಅಚ್ಚೆಸೆ ಫ್ರೈ ಕರ್ ಲೇತೆ ಹೇ. ಇದ್ರದ್ದು ಹಸಿ ವಾಸನೆ ಹೋಗಿ ಇದು ಮೆತ್ತಗಾಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರಿಬೇಕು, ಕಂಪು ವಾಸನೆ ಬರಬೇಕು. ಇದರಿಂದ ಇಸ್ಮೇಸೆ ಕಚ್ಚಾಪನ್ ನಿಕಲ್ ಜಾನಾ ಚಹಿಯೇ ಔರ್ ಏ ಶಕರ್ಕಂದ್ ಜೊ ಹೇ ವೋ ಸಾಫ್ಟ್ ಹೋ ಜಾನಾ ಚಹಿಯೇ, ನರಮ್ ಹೋನಾ ಚಹಿಯೇ, ತಬ್ ತಕ್ ಇಸ್ಕೋ ಹಮೇ ಫ್ರೈ ಕರ್ ಲೇನಾ ಹೇ. ಸೊ ಈ ಒಂದು ಕಲರ್ ಚೇಂಜಸ್ ಇಯರ್ ಅಭಿ ಯಹಾ ಪೇ ಇಸ್ಕಾ ರಂಗ್ ಬಿ ಚೇಂಜ್ ಹೋ ಜಾಯೇಗಾ, ಇದ್ರದ್ದು ಬಣ್ಣ ಕೂಡ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರಿಬೇಕು. ಈಗ ನಾವು ಹಾಲಿನ ಪುಡಿದ ಮಿಕ್ಸ್ ಏನು ಮಾಡಿಕೊಂಡಿದ್ವು ಅದನ್ನ ಇದಕ್ಕೆ ಸುರಿದ್ಬಿಡೋಣ. ಜೊ ದೂಧ್ ಕ ಪೌಡರ್ ಕ ಹಮ್ನೆ ಮಿಕ್ಸ್ ಬನ್ನಕ್ಕೆ ರಕತ ಉಸ್ಕೋ ಬಿ ಅಭಿ ಹಮ್ ಇಸ್ಮೇ ಡಾಲ್ ದೇತೆ ಹೇ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿ ಬರೋವರೆಗೂ ಬಿಡಬೇಕು. ಇದನ್ನು ಪ್ಲೇಟ್ ಮುಚ್ಚಿ ಕುದಿಯಕ್ಕಿಡಿ. ಇಸ್ಕೋ ಅಭಿ ಹಮ್ ಅಚ್ಚೆಸೆ ಮಿಲಾ ಲೇತೆ ಹೇ ಔರ್ ಇಸ್ಕೋ ಉಬಾಲ್ ಆನೆ ತಕ್ ಹಮೆ ಛೋಡ್ ದೇನಾ ಹೇ. ಇಸ್ಕೆ ಉಪರ್ ಅಭಿ ಹಮ್ ಢಕ್ ಲೇಂಗೆ ಔರ್ ಇಸ್ಕೋ 5 ಮಿನಿಟ್ ತಕ್ ಉಬಲ್ನೆ ಕೆ ಲಿಯೇ ದೇಂಗೆ. 5 ನಿಮಿಷ ಇದನ್ನ ಕುದಿಸ್ಬಿಡಿ ಪ್ಲೇಟ್ ಮುಚ್ಚಿ.
ಇವಾಗ ಇದು ಕುದಿ ಹಿಡಿದಿದೆ. ಇದಕ್ಕೆ ನಾವು ಬೆಲ್ಲ ಸೇರಿಸ್ಬಿಡೋಣ. ಅಭಿ ಉಬಲ್ ರಾ ಹೇ, ಉಬಲ್ ಚುಕಾ ಈಗ ಅಚ್ಚೆ ಸೆ ಕುಕ್ ಹೋ ಚುಕಾ ಹೇ, ತೊ ಅಭಿ ಹಮ್ ಇಸ್ಮೇ ಕುಟಾ ಹುವಾ ಜೊ ಗುಡ್ ಹೇ ಉಸ್ಕೋ ಭಿ ಡಾಲ್ ದೇತೆ ಹೇ, ಔರ್ ತಬ್ ತಕ್ ಚಲಾತೆ ರಹನಾ ಹೇ ಜಬ್ ತಕ್ ಯೇ ಗುಡ್ ಸಾರಾ ಪಿಗಲ್ ಜಾಯೆ ಔರ್ ಅಚ್ಚೆ ಸೆ ಇನ್ಕಾರ್ಪೊರೇಟ್ ಹೋ ಜಾಯೆ ಇಸ್ಮೇ. ಇದನ್ನು ಕೈ ಆಡಿಸ್ತಾನೇ ಇರಿ. ಇದು ಬೆಲ್ಲ ಹಾಕಿರೋದನ್ನು ಕರಗಬೇಕು, ಆ ಬೆಲ್ಲ ಅಲ್ಲಿವರೆಗೂ ಇದನ್ನ ಕಲಿಸ್ತಾನೇ ಇರಬೇಕು, ಇಲ್ಲಾಂದರೆ ತಳ ಅಂಟ್ಕೊಂಬಿಡುತ್ತೆ. ಬಹುತ್ ಹೀ ಸ್ವಾದಿಷ್ಟ ಬಂತಾ ಹೇ ಕ್ಯೂಂಕಿ ಅಭಿ ಸಾವನ್ ಆ ರಾ ಹೇ, ಸಾವನ್ ಸೋಮವಾರ ವೋ ಸಬ್ ವ್ರತ ರಹತಾ ಹೇ, ತೊ ಇಸ್ಕೆ ಲಿಯೇ ಯೇ ಬಹುತ್ ಹೀ ಬಢಿಯಾ ರೆಸಿಪಿ ಹೇ, ತೊ ಬನಾ ಕೇ ದೇಖಿಯೇಗಾ. ಅಭಿ ಹಮ್ ಇಸ್ಮೇ ಹರಿ ಇಲಾಚಿ ಕಾ ಪೌಡರ್ ಭಿ ಡಾಲ್ ದೇತೆ ಹೇ. ಇದಕ್ಕೆ ಇವಾಗ ಏಲಕ್ಕಿ ಪುಡಿನೂ ಸೇರಿಸ್ಬಿಡೋಣ. ಶ್ರಾವಣ ಸೋಮವಾರದ ವ್ರತದ ದಿವಸ ಇದನ್ನು ಮಾಡಿಕೊಂಡು ಎಂಜಾಯ್ ಮಾಡಿ. ಇದು ತುಂಬಾ ಒಳ್ಳೆಯ ರೆಸಿಪಿ ಇದೆ. और दो मिनट के लिए इसको उबाल देते हैं और बस अभी ड्राई फ्रूट ऐड करेंगे, तो अब शक्करकंद का खीर रेडी है. ಇದಕ್ಕೆ ಇವಾಗ ಡ್ರೈ ಫ್ರೂಟ್ಸ್ನ ಹಾಕಿ ಸರ್ವ್ ಮಾಡೋಣ. ಗೆಣಸಿನ ಪಾಯಸ ತಯಾರಿದೆ. ಇದನ್ನು ನೀವು ಬಿಸಿದಾಗಿನೂ ತಿನ್ಬೋದು, ತಣ್ಣಗೆ ಮಾಡ್ಕೊಂಡಾದರೂ ತಿನ್ಬೋದು, ಎರಡು ರೀತಿಯಲ್ಲೂ ಚೆನ್ನಾಗಿರುತ್ತೆ. ಇಸ್ಕೋ ಆಪ್ ಗರಂ ಭಿ ಖಾ ಸಕ್ತೆ ಯಾ ಠಂಡಾ ಕರ್ಕೆ ಭಿ ಖಾ ಸಕ್ತೆ, ದೋನೋ ಹೀ ಸೂರತ್ ಮೇ ಯೇ ಬಹುತ್ ಹೀ ಬಢಿಯಾ ರಹತಾ ಹೇ, ತೊ ಬನಾಯಿಯೇಗಾ ಔರ್ ಸಾವನ್ ಕೋ ಎಂಜಾಯ್ ಕೀಜಿಯೇಗಾ. ಬಹುತ್ ಹೀ ಯಮ್ಮಿ ರೆಸಿಪಿ ಹೇ, ಟ್ರೈ ಕೀಜಿಯೇಗಾ. ಸಾವನ್ ಕಿ ಬಹುತ್ ಬಹುತ್ ಶುಭಕಾಮನಾ ಸಭಿಕೋ, ಶ್ರಾವಣದ ಶುಭಾಶಯಗಳು ಎಲ್ಲರಿಗೂ. ಹಬ್ಬ ಮಾಡಿ, ಚೆನ್ನಾಗಿ ಎಂಜಾಯ್ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಅಗರ್ ಆಪ್ ನಯೇ ಹೇ ಮೇರೆ ಚಾನಲ್ ಪೇ, ತೊ ಪ್ಲೀಸ್ ಲೈಕ್ ಶೇರ್ ಔರ್ ಸಬ್ಸ್ಕ್ರೈಬ್ ಕೀಜಿಯೇಗಾ. ಈ ವಿಡಿಯೋ ದೇಖನೆ ಕೆ ಲಿಯೇ ಬಹುತ್ ಬಹುತ್ ಧನ್ಯವಾದ, ನಮಸ್ಕಾರ. ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು, ನಮಸ್ಕಾರ.